ನಾಳೆ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತಲ್ವಾ? ಆಗುತ್ತೆ. ಹಾಗಾದ್ರೆ ನಾಳೆನೇ ನಮ್ಮ ಶಾಂತಿ ಮುಹೂರ್ತನೂ ಆಗೋಗ್ಲಿ, ಏನಂತೀಯ? ಆಸೆ ನೋಡಿ, ಅದಕ್ಕೆ ಕಾಯ್ತಾ ಇದ್ರಿ ಅನ್ಸುತ್ತೆ. ಅದು ಹಾಗಲ್ಲ, ಇಷ್ಟು ದಿನ ನಮ್ಮ ಮಧ್ಯ ಪ್ರಾಬ್ಲಮ್ಸ್ ಇತ್ತು, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದಕ್ಕೆ ದೂರ ಇದ್ವಿ. ಈಗ ಅದೆಲ್ಲ ಕ್ಲಿಯರ್ ಆಗಿದೆಯಲ್ಲ, ಇನ್ಮೇಲೂ ಯಾಕೆ ದೂರ ಇರಬೇಕು? ಇಲ್ಲ ಆದಿ, ಅದಕ್ಕೂ ಮುಂಚೆ ತುಂಬಾ ಕೆಲಸಗಳು ನಡಿಬೇಕಾಗಿದೆ, ಅದೆಲ್ಲ ನಡೆದು ಬಿಡ್ಲಿ. ಬೇರೆನಾ? ಬೇರೆ ನಡಿಬೇಕಾಗ? ಅದು ನಾಳೆ ನಿಮಗೆ ಗೊತ್ತಾಗುತ್ತೆ. ಜೋರಾಗ, ಈಗಿರೋ ಟೆನ್ಷನ್ನೇ ಸಾಕಾಗಿದೆ, ಮತ್ತೆ ನೀನು ಟೆನ್ಷನ್ ಕೊಡ್ಬೇಡ. ಅದೇನಂತ ಹೇಳು. ಆದಿ, ಅದೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ನಾಳೆ ಹೇಗಾದ್ರೂ ಭೇಟಿ ಆಗ್ತಿದ್ದೀರಲ್ವಾ, ನಾಳೆನೇ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಮತ್ತೆ ದೂರ ಆಗೋ ಮಾತು ಬರಲ್ಲ ತಾನೆ? ಅಂತ ಮಾತು ಖಂಡಿತ ಬರಲ್ಲ ಆದಿ. ಇಷ್ಟು ದಿನ ನಾವು ದೂರ ಇದ್ದಿದ್ದೆ ಸಾಕು. ಸರಿ ಆದಿ, ಆಮೇಲೆ ಫೋನ್ ಮಾಡ್ತೀನಿ. ಫೋನ್ ಇಡ್ಲಾ? ಏಯ್ ಇರು ರಾಗ, ತುಂಬಾ ದಿವಸ ಆದ್ಮೇಲೆ ಇಬ್ರು ಸಂತೋಷದಿಂದ ಮಾತಾಡ್ತಾ ಇದೀವಿ, ಕೂಲ್ ಆಗಿ ಮಾತಾಡ್ತಾ ಇದೀವಿ. ಇನ್ನೂ ಒಂದ್ ಸ್ವಲ್ಪ ಹೀಗೆ ಮಾತಾಡೋಣ. ಆದ್ರೆ ನನಗ್ ಸ್ವಲ್ಪ ಕೆಲಸ ಇದೆ, ನಾಳೆಯಿಂದ ಡೈರೆಕ್ಟ್ ಆಗಿ ಮಾತಾಡ್ತೀವಲ್ವಾ, ಬಿಡಿ. ಮತ್ತೆ ಡೈರೆಕ್ಟ್ ಆಗಿ ಮಾತಾಡೋದೇ ಬೇರೆ, ಈ ತರ ಫೋನಲ್ಲಿ ಮಾತಾಡೋದೇ ಬೇರೆ. ಹಾಗಿದ್ರೆ ಕಂಟಿನ್ಯೂ ಫೋನಲ್ಲೇ ಮಾತಾಡೋಣ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ರಶ್ಮಿ ತರ ಸುಂದರವಾಗಿರೋ ನಿನ್ ಮುಖನ ನೋಡ್ತಾ ಮಾತಾಡೋ ಸಂತೋಷನೇ ಬೇರೆ. ರಶ್ಮಿನಾ? ಯಾರದು ರಶ್ಮಿ? ಹೇ, ರಶ್ಮಿ ಅಂದ್ರೆ ಹುಡುಗಿ ಅಲ್ಲ, ನಿನ್ನ ಮುಖದಲ್ಲಿರೋ ಕಾಂತಿ. ಆಯ್ತು ಅದೇ, ಈಗ ಫೋನ್ ಇಡ್ಲಾ? ರಾಗ, ಒಂದ್ ನಿಮಿಷ. ಆದಿ, ಮತ್ತೇನು? ಡೈರೆಕ್ಟ್ ಆಗಿ ಕೇಳ್ದಾಗ ಕೊಡ್ಲಿಲ್ಲ, ಅಟ್ ಲೀಸ್ಟ್ ಫೋನಲ್ಲಾದ್ರೂ ಒಂದು. ನನ್ನವಳೆ ನನ್ನವಳೆ, ಪ್ರೀತಿಸುವಂತವಳೆ, ಕೈ ತೊಳೆದು ಮುಟ್ಟುವಂತ ಸುಂದರಿ ನನ್ನವಳೆ. ಬೇರೆ ನೋಡಕ್ಕಿಲ್ಲ ನೀನೇ ವರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಹೇಳು ಸ್ವರ, ಆನಂದದ ಆಲಾಪನ ಸನಿಹರು ಮಾಂಚನ. ಮನಸ್ಸಿನ